ಇದು 2016 ಕ್ವಶನ್ ಪೇಪರ್ ಅಲ್ಲಿ 2016 ಕ್ವಶನ್ ಪೇಪರ್ ಅಲ್ಲಿ ಒಂದು ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿ ಒಂದು ಕ್ವಶನ್ ಇದೆ ಎಬಿಸಿ ಕ್ಯಾರಿಂಗ್ ಆನ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಲಾಸಸ್ ಇನ್ ರೇಷಿಯೋ 4:3:1 On 31st March 2016, they agreed to sell their business to a limited company. The position as on that date as follows: sundry creditors, loan, capitals, ABC, freehold property, machines, data, stock and cash. The company took over the following assets except cash. Cash na bitto, baki assets na thondo vidane. Freehold property, machinery, data, stock, goodwill na thondo vidane. The company also agreed to pay the creditors which were agreed at 38,500. Company paid ₹1,68,000 in full paid shares of ₹10 each and the balance in cash. The expenses amounted to ₹2,500. Prepare necessary ledger accounts in the books of the firm. Correct? First, ಇಲ್ಲೂ ಅಷ್ಟೇ ಪಿಸಿ ಏನಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಶೇರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಶೇರ್ ಕ್ಯಾಪಿಟಲ್ 168,000 ರೂಪಾಯಿಗಳು ಅಂತ ನೀಟ್ ಆಗಿ ಹೇಳಿದ್ದಾರೆ. ಆದ್ರೆ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಕ್ಯಾಶ್ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಪಿಸಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ನೆಟ್ ಅಸೆಟ್ ಮೆಥಡ್ ನಲ್ಲೇ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಯಾವ್ಯಾವ ಅಸೆಟ್ ತಗೊಂಡು ಹೋಗ್ತಾ ಇದ್ದಾರೆ? ಫ್ರೀ ಹೋಲ್ಡ್ ಪ್ರಾಪರ್ಟಿನ 1,10,000 ಗೆ, ಹಾಗೆ ಮೆಷಿನರಿ ಪ್ಲಾಂಟ್ ಅಂಡ್ ಮೆಷಿನರಿನ 55,000 ಗೆ, ಡೆಟಾರ್ಸ್ ಅನ್ನ 70,000 ಗೆ, ಸ್ಟಾಕ್ ಅನ್ನ 60,000 ಗೆ, ಗುಡ್ವಿಲ್ ಬೇರೆ ಇದೆ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ ಆದ್ರೂ ತಗೊಳ್ಬೇಕು. ಸೊ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ? ಸೊ 5,8,15,20,21,3,15,000. ಏನೇನ್ ಲಯಬಿಲಿಟೀಸ್ ಇದೆ ಅಂದ್ರೆ ಇರೋದು ಕ್ರೆಡಿಟಾರ್ಸ್ ಲೋನ್ ಇದೆ, ಅದರಲ್ಲಿ ಲೋನ್ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ಏನು ಹೇಳಿಲ್ಲ. ಆದ್ರೆ ಕ್ರೆಡಿಟಾರ್ಸ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕ್ರೆಡಿಟಾರ್ಸ್ ಮಾತ್ರ ಮೈನಸ್ ಮಾಡ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 2,76,500 ಟೋಟಲ್ ಪಿಸಿ ಬರುತ್ತೆ. ಈಗ ಇದನ್ನ ಹೆಂಗ್ ಪೇಮೆಂಟ್ ಮಾಡೋದು ಕಂಪನಿಯವರು ಅಂದ್ರೆ, ಟೋಟಲ್ 2,76,500, ಇದರಲ್ಲಿ 1,68,000 ರುಪೀಸ್ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನ 1,08,500 ರೂಪಾಯಿ ಅಷ್ಟು ಕ್ಯಾಶ್ ಅನ್ನ ಕೊಡ್ತಾ ಇದ್ದಾರೆ. ಈಗ ನಾವು ಏನೇನ್ ಅಕೌಂಟ್ ಮಾಡಬೇಕು ಅಂದ್ರೆ, ಇನ್ ದ ಬುಕ್ಸ್ ಆಫ್ ಫರ್ಮ್, ಓಕೆನಾ, ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನ ಮಾಡಬೇಕು, ಹಾಗೆ ಒಂದು ಕ್ಯಾಶ್ ಅಕೌಂಟ್ ಅನ್ನ ಮಾಡಬೇಕು, ಓಕೆನಾ. ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಆಮೇಲಿಂದ ಕ್ಯಾಶ್ ಅಕೌಂಟ್, ಆಮೇಲಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡಬೇಕು. ಮೂರು ಅಕೌಂಟ್ ಗಳನ್ನ ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ನೋಡ್ರಿ, ಓಕೆನಾ. ಈಗ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಯಾವ್ಯಾವ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ರೆ ಅದನ್ನ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಅಲ್ಲಿ ಬರೆಯೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಆ ವ್ಯಾಲ್ಯೂಸ್ ನ ಮಾತ್ರ ಬರೆಯೋಣ, ಓಕೆನಾ. ಸೊ ಡೆಟಾರ್ಸ್ ಬಂದು 75,000, ಸ್ಟಾಕ್ ಈಸ್ 65,000. ಕ್ಯಾಶ್ ತಗೊಂಡು ಹೋಗ್ತಾ ಇಲ್ಲಲ್ವಾ, ಅದಕ್ಕೆ ಕ್ಯಾಶ್ ನ ಬರೆಯೋಣ. ನೆಕ್ಸ್ಟ್ ಇಲ್ಲಿ ಕ್ರೆಡಿಟಾರ್ಸ್ ಅಂತ ಇದ್ದಾರೆ, ಟೋಟಲ್ ಕ್ರೆಡಿಟಾರ್ಸ್ 40,000 ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇದಕ್ಕೆ ಬಿಸ್ನೆಸ್ ಪರ್ಚೇಸಿಂಗ್ ಕಂಪನಿ, ಓಕೆನಾ, ಏನಿದು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಪಿಸಿ ಡ್ಯೂ ಎಷ್ಟು ಕೊಡ್ತಾ ಇದಾರೆ? 2,76,500 ರುಪೀಸ್ ಪಿಸಿ ಕೊಡ್ಬೇಕು ಅದಾ. ಸೊ ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂದ್ರೆ, ಯಾವ ಸೈಡ್ ಜಾಸ್ತಿ ಬರುತ್ತೆ? ಖಂಡಿತ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಬರುತ್ತೆ, ಓಕೆನಾ. 3,16,500, 3,16,500. ಈಗ 10+6=16, 14+20=29+2=1,26,500. ಐ ತಿಂಕ್ 26,500. ಕರೆಕ್ಟ್ ಆಗಿದೆ, 26,500 ರುಪೀಸ್, ಓಕೆನಾ. ಇದನ್ನ ಏನಾಕೋಣ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್,
ಇದು ಪ್ರಾಫಿಟ್ ಬ್ಯಾಲೆನ್ಸ್ ಫಿಗರ್ ಏನಮ್ಮ ತಪ್ಪಿದ್ದೇನಮ್ಮ ಕರೆಕ್ಟ್ ಆಗಿದ್ದೀರಮ್ಮ ಇಲ್ಲಿ ನೋಡಿ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಎಷ್ಟು ಜನ ಇದಾರೆ ಮೂರು ಜನ ಹೌದಾ ಹಾಗಾದ್ರೆ ಡೆಬಿಟ್ ಅಲ್ಲಿ ಮೂರು ಕಾಲಮ್ ಮೂರು ಜನಕ್ಕೆ ಬೈ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ಕ್ಯಾಪಿಟಲ್ ಎ ಬಿ ಸಿ ಇದು ಅಂದ್ರೆ ಎದು 1 lakh ಬಿದು 75,000 ಇವೊಂದು 65,000 ರಿಸರ್ವ್ ಫಂಡ್ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ ಕರೆಕ್ಟಾ ಪ್ರಾಫಿಟ್ ಬಂದಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಅನ್ನ ಓಕೆನಾ 26,500 ಅನ್ನ ರೇಷಿಯೋ 4:8 3:8 ಅಂಡ್ 1:8 ಅಲ್ಲಿ ಹಂಚ್ತೀವಿ ಹಂಚಿದ್ರೆ ಎಷ್ಟು ಬರುತ್ತೆ ಹೇಳಿ 13,250 ಹಾಗೆ 3,312 ಕರೆಕ್ಟ್ ಆಗಿದೆ ಸುಮ್ಮನೆ ಓಕೆನಾ ಈಗ ಇಷ್ಟು ಪ್ರಾಫಿಟ್ ನ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ ಹಂಚ್ಕೊಂಡಿದ್ವಿ ಇವ್ರಿಗೆ ಇಷ್ಟಿಷ್ಟು ಕ್ಯಾಪಿಟಲ್ ಅನ್ನ ಕೊಡ್ಬೇಕಾಗಿದೆ ಕರೆಕ್ಟಾ ಎಸ್ ಸರ್ ಇವ್ರಿಗೆ ಇಷ್ಟಿಷ್ಟು ದುಡ್ಡು ಕೊಡ್ಬೇಕು ಪಾಪ ಕರೆಕ್ಟಾ ಇವನ್ಗೆ ಎಷ್ಟು 1,13,250 684,938 ಇವ್ರಿಗೆ 68,312 ಇಷ್ಟಿಷ್ಟು ಕ್ಯಾಶ್ ಅನ್ನ ಕೊಡ್ಬೇಕು ದುಡ್ಡು ಕೊಡ್ಬೇಕು ಕರೆಕ್ಟಾ ಆದ್ರೆ ಕೊಡೋದಕ್ಕೆ ಕ್ಯಾಶ್ ಇಲ್ಲ ನಮ್ಮ ಹತ್ರ ಅದಕ್ಕೆ ಕಂಪನಿ ಏನ್ ಮಾಡ್ತಾ ಇದೆ ಅವರು ಟೋಟಲ್ ಎಷ್ಟು ಕೊಡ್ತಾ ಇದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ 1,68,000 ಕೊಡ್ತಾ ಇದಾರೆ ಸೊ ಅದಕ್ಕೆ ಇದನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಕಂಪನಿ ಓಕೆನಾ ಈಗ 1,68,000 ಎಷ್ಟು 4:8 3:8 1:8 ಅಲ್ಲಿ ಮೂರು ಜನಕ್ಕೂ ಹಂಚೋಣ ಎಷ್ಟು ಬರುತ್ತೆ ಹೇಳಪ್ಪ 8 × 14 = 2 ಅಂದ್ರೆ 44,000 ನಾ ಕೇಳಲಿ 84,000 ಮೂರು 63,000 ನೀವ್ ಹೇಳಷ್ಟು ನಾನೇ ಮಾಡ್ಬಿಡ್ತೀನಿ 21,000 ಓಕೆನಾ ಇಷ್ಟು ಶೇರ್ ಕ್ಯಾಪಿಟಲ್ ನ 4:8 3:8 1:8 ಅಲ್ಲಿ ನಾವು ಶೇರ್ ಮಾಡ್ತಾ ಇದ್ವಿ ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಟ್ಬಿಡೋಣ ಓಕೆನಾ ಕ್ಯಾಶ್ ಅಲ್ಲಿ ಕೊಡೋದು ಕ್ಯಾಶ್ ಇದೆಯಾ ನೋಡ್ಬೇಕು ನೋಡೋಣ 13,992 29,250 ಇದು 9:38 ಇದು 1 ಇದು 2 ಇದು 312 ಇದಕ್ಕೆ 7 8 4 ಓಕೆನಾ 47,312 ಇಷ್ಟು ಏನಲ್ಲಿ ಕೊಡ್ಬೇಕಪ್ಪ ಕ್ಯಾಶ್ ಅಲ್ಲಿ ಕೊಡ್ಬೇಕು ಕರೆಕ್ಟಾ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ ಈಗ ಕ್ಯಾಶ್ ಅಕೌಂಟ್ ಬರೋಣ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟು ಇದೆ ನೋಡಿ ಓ ಎಕ್ಸ್ಪೆನ್ಸಸ್ ತಗೊಂಡಿಲ್ಲ ನಾವಲ್ವಾ ಇಲ್ಲಿ ಎಕ್ಸ್ಪೆನ್ಸಸ್ ತಗೋಬೇಕಾಯ್ತು ಎಷ್ಟಿದೆ 2,500 ಎಕ್ಸ್ಪೆನ್ಸಸ್ ಇತ್ತು ತಗೊಂಡಿಲ್ಲ ಕರೆಕ್ಟಾ ತಗೊಂಡಿಲ್ಲ ಏನ್ ಮಾಡೋದು ತಗೋಣ ತಗೊಳತ್ರ ಏನು ಆಗಲ್ಲ ಏನಂತ ಹೇಳ್ತೀವಿ ಕ್ಯಾಶ್ ಎಕ್ಸ್ಪೆನ್ಸಸ್ 2,500 ಆಗುತ್ತೆ ಆಗ ಇದು 24,000 ಬರುತ್ತೆ ಓಕೆನಾ ಎಷ್ಟು ಬರುತ್ತೆ 24,000 ಬರುತ್ತೆ ಈಗ 24,000 ರುಪೀಸ್ ನ ಈಸಿಯಾಗಿ ಹಂಚ್ಬೋದು 8324 ಅಲ್ವಾ 8324 3×4 = 12,000 309,000 ಇದು 3,000 ಆಗ ಫ್ರಾಕ್ಷನ್ಸ್ ಬರೋಲ್ಲ ಸೇಮ್ ಏನಿಲ್ಲ ಓಕೆನಾ 1,12,000 84,000 ಇದು 68,000 ಕರೆಕ್ಟಾ ಕರೆಕ್ಟ್ ಆಗಿದೆ ಈಗ ಕ್ಯಾಶ್ ಒಂದು ಚೇಂಜ್ ಆಗುತ್ತೆ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡೋಣ 12,192 ಇದು 1,2 ಇದು 3
ಓಕೆನಾ ಇಷ್ಟು ಕರೆಕ್ಟ್ ಆಗಿದೆ ಎಕ್ಸ್ಪೆನ್ಸಸ್ ಕ್ಯಾಶ್ ಇಂದ ಮರಿಬೇಡಿ ಓಕೆನಾ ಈಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಮ್ಮ ಹತ್ರ ಒಟ್ಟು 10,000 ರುಪೀಸ್ ಕ್ಯಾಶ್ ಇತ್ತು ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಗೆ ಪಿಸಿ ನಲ್ಲಿ ಕ್ಯಾಶ್ ಎಷ್ಟು ಬರ್ತಾ ಇದೆ 1,08,500 ಬರ್ತಾ ಇದೆ ಕರೆಕ್ಟ್ ಪಿಸಿ ಇನ್ ಕ್ಯಾಶ್ 1,08,500 ಇದೆ ಸೊ ಟೋಟಲ್ ಕ್ಯಾಶ್ 1,18,500 ಕ್ಯಾಶ್ ಇತ್ತು ಕರೆಕ್ಟ್ ಈ ಕ್ಯಾಶ್ ಅಲ್ಲಿ ಯಾರ್ಯಾರು ಕೊಡಬೇಕು ಅಂದ್ರೆ ಫಸ್ಟ್ ಲೋನ್ ಕೊಡಬೇಕು ಅದೇ ಇಂಪಾರ್ಟೆಂಟ್ ಲೋನ್ ಗೆ 20,000 ರೂಪಾಯಿ ಲೋನ್ ಕೊಡಬೇಕು ಎಕ್ಸ್ಪೆನ್ಸಸ್ ಗೆ ಅಂತ 2,500 ಕೊಟ್ಟಿದೀವಿ ಇನ್ ಉಳಿದಿದ್ದೆಲ್ಲ ಎಎಸ್ ಕ್ಯಾಪಿಟಲ್ ಗೆ ಎಷ್ಟು ಕೊಡಬೇಕು 28,000 ಬಿಸ್ ಕ್ಯಾಪಿಟಲ್ ಗೆ ಎಷ್ಟು ಕೊಡಬೇಕು 21,000 ಕೊಡಬೇಕು ಸಿಸ್ ಕ್ಯಾಪಿಟಲ್ ಗೆ 47,000 ಕೊಡಬೇಕು ಅಲ್ಲಿಗೆ ಟೋಟಲ್ ಮಾಡಿದ್ರೆ 1,18,500 ಟ್ಯಾಲಿ ಆಗ್ತದೆ ಓಕೆನಾ ಇಷ್ಟು ಮಾಡಿದ್ರೆ ಎಷ್ಟು 42 16 ಮಾರ್ಕ್ಸ್ ಬರ್ಬೋದು